ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ ದ್ವಿತೀಯ PUC ಕನ್ನಡ ಪಠ್ಯಪುಸ್ತಕದ ತಿರುಳ್ಗನ್ನಡದ ಬೆಳ್ನುಡಿ ಗದ್ಯಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಮೊದಲಿಗೆ ಒಂದು ವಾಕ್ಯದ ಪ್ರಶ್ನೆಗಳು. ಒಂದು ವಾಕ್ಯದ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ: ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರ್ಯಾರು? ಉತ್ತರ: ಮನೋರಮೆಯು ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದಳು. ದ್ವಿತೀಯ PUC ಗದ್ಯಪಾಠದ ಪ್ರಶ್ನೋತ್ತರಗಳು. ಪ್ರಶ್ನೆ ಎರಡು: ಯಾವ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು? ಉತ್ತರ: ಉಳಿದರೂ ಅಳಿದರೂ ದಾರಿ ತೋರಿಸುವಂತಹ ಕತೆ ಹೇಳಬೇಕು, ಶೇಷರಾಮಾಯಣ ಎಂಬುದಾಗಿ ಮನೋರಮೆಯು ಮುದ್ದಣ್ಣನನ್ನು ಕೇಳುತ್ತಾಳೆ. ನಂತರದ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಮೂರು: ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳಿದನು? ಉತ್ತರ: ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನನಿಗೆ ಹೇಳಿದನು. ನಂತರ ಪ್ರಶ್ನೆ ನಾಲ್ಕನ್ನು ನೋಡೋಣ. ದ್ವಿತೀಯ PUC ಗದ್ಯಪಾಠದ ಪ್ರಶ್ನೋತ್ತರಗಳು. ಎಂತಹ ಗದ್ಯದಲ್ಲಿ ಕತೆ ಹೇಳಬೇಕೆಂದು ಮನೋರಮೆ ಕೇಳುವಳು? ಉತ್ತರ: ಹೃದಯಕ್ಕೆ ಆನಂದ ನೀಡುವಂಥ ಗದ್ಯದಲ್ಲಿ ಕತೆ ಹೇಳಬೇಕೆಂದು ಕೇಳಿದಳು ಮನೋರಮೆ ಮುದ್ದಣ್ಣನನ್ನು. ಇದು ಪ್ರಶ್ನೆ ನಾಲ್ಕು. ನಂತರ ಐದನೆಯ ಪ್ರಶ್ನೆ: ಮನೋರಮೆ ಬಹುಮಾನವಾಗಿ ಏನನ್ನು ಕೊಡುವೆನೆಂದಳು? ಉತ್ತರ: ಮನೋರಮೆ ಬಹುಮಾನವಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುವೆನೆಂದಳು. ಇಲ್ಲಿ ತಿರುಳ್ಗನ್ನಡದ ಬೆಳ್ನುಡಿ ಗದ್ಯಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ. ಒಂದು ವಾಕ್ಯದ ಪ್ರಶ್ನೋತ್ತರಗಳು. ಪ್ರಶ್ನೆ ಐದು: ಮನೋರಮೆ ಬಹುಮಾನವಾಗಿ ಏನನ್ನು ಕೊಡುವೆನೆಂದಳು? ಉತ್ತರ: ಮನೋರಮೆ ಬಹುಮಾನವಾಗಿ ತನ್ನನ್ನು ತಾನು ಕೊಡುವುದಾಗಿ ಹೇಳುತ್ತಾಳೆ. ಪ್ರಶ್ನೆ ಆರು: ವಸುಧೆಗೆ ಒಡೆಯನೆನಿಸಿದವನು ಯಾರು? ಉತ್ತರ: ವಸುಧೆಗೆ ಒಡೆಯನೆನಿಸಿದವನು ಶ್ರೀರಾಮಚಂದ್ರ. ಪ್ರಶ್ನೆ ಏಳು: ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಯಾರು? ಮನೋರಮೆಯು ಕನ್ನಡವು ಕಸ್ತೂರಿಯಲ್ಲವೇ ಎಂದು ಕೇಳಿದಳು. ತಿರುಳ್ಗನ್ನಡದ ಬೆಳ್ನುಡಿ ದ್ವಿತೀಯ PUC ಗದ್ಯಪಾಠ. ಇನ್ನು ಎರಡು ಮೂರು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ ಗಮನಿಸಿ, ದ್ವಿತೀಯ PUC ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಾಠಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ಪ್ರಶ್ನೆ ಒಂದು: ಮುದ್ದಣ್ಣನನ್ನು ಮನೋರಮೆ ಹೇಗೆ ಉಪಚರಿಸಿದಳು? ಉತ್ತರ: ದೂರದಿಂದಲೇ ಪತಿ ಬರುವುದನ್ನು ಕಂಡು ಎದ್ದು ಆತನನ್ನು ಎದುರುಗೊಂಡು ಕೈಕಾಲು ತೊಳೆದುಕೊಳ್ಳುವುದಕ್ಕೆ ನೀರು ಕೊಟ್ಟು ಮನೆಯೊಳಕ್ಕೆ ಕರೆದುಕೊಂಡು ಹೋಗಿ ಮನೆ ಇತ್ತು ಕುಡಿಯಲು ಹಾಲನ್ನು ತಿನ್ನಲು ರುಚಿಕರವಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು. ಪ್ರಶ್ನೆ ಎರಡು: ಮನೋರಮೆ ಕತೆ ಹೇಳೆಂದು ಕೇಳಲು ಕಾರಣವೇನು? ಉತ್ತರ: ಹಗಲಿರುಳು ಒಂದೇ ಸಮನೆ ಸುರಿಯುತ್ತಿರುವ ಈ ಜಡಿ ಮಳೆಯಿಂದಾಗಿ ಹಗಲು ಬಹಳ ದೀರ್ಘವಾಗಿ ಕಾಣಿಸುತ್ತಿದೆ, ಮನಸ್ಸಿಗೆ ಬೇಸರವಾಗಿದೆ, ಆದ್ದರಿಂದ ಯಾವುದಾದರೂ ನಲ್ಗತೆಯನ್ನು ಹೇಳು ಎಂದು ಕೇಳಿದಳು ಮನೋರಮೆ ಮುದ್ದಣ್ಣನನ್ನು. ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋಣ. ಎರಡು ಮೂರು ವಾಕ್ಯದ ಪ್ರಶ್ನೋತ್ತರಗಳು. ದ್ವಿತೀಯ PUC ತಿರುಳ್ಗನ್ನಡದ ಬೆಳ್ನುಡಿ ಗದ್ಯಪಾಠದ ಪ್ರಶ್ನೋತ್ತರಗಳು. ಎರಡು ಮೂರು ವಾಕ್ಯದ ಪ್ರಶ್ನೆಗಳಲ್ಲಿ ಮೂರನೆಯ ಪ್ರಶ್ನೆ: ಕಥೆಯನ್ನು ಯಾವ ರಸಗಳಲ್ಲಿ ಹೇಳಬೇಕೆಂದು ಮುದ್ದಣ್ಣ ಹೇಳಿದನು? ಉತ್ತರ: ನಿನಗೆ ಯಾವ ರಸ ಇಷ್ಟ? ಶೃಂಗಾರ, ಹಾಸ್ಯ, ವೀರ ರಸಗಳೇ ಎಂದು ಮುದ್ದಣ್ಣ ಕೇಳಿದನು. ಕಥೆಯನ್ನು ಕೇಳಬೇಕಾದರೆ ಕೇಳಿದಂತಹ ಪ್ರಶ್ನೆ ನಾಲ್ಕು: ಯಾವ ಧಾಟಿಯಲ್ಲಿ ಕಥೆಯನ್ನು ಹೇಳೆಂದು ಮನೋರಮೆ ಕೇಳಿದಳು? ಉತ್ತರ: ಮುದ್ದಣ್ಣನು ಪದ್ಯದಲ್ಲಿ ಕತೆ ಹೇಳಲು, ಗದ್ಯದಲ್ಲಿ ಕತೆ ಹೇಳಲು ಎಂದು ಕೇಳಿದಾಗ ಪದ್ಯದಲ್ಲಿ ಬೇಡ, ಹೃದಯಕ್ಕೆ ಹತ್ತಿರವಾದ ಗದ್ಯದಲ್ಲೇ ಕತೆ ಹೇಳು ಎಂದು ಕೇಳಿದಳು. ಪ್ರಶ್ನೆ ಐದು: ಅರಮನೆಯಿಂದ ಎಂತಹ ಬಹುಮಾನ ಸಿಗಬಹುದೆಂದು ಮುದ್ದಣ್ಣ ಹೇಳಿದನು?
ಉತ್ತರ, ಅರಮನೆಯಲ್ಲಿ ಕಥೆಯನ್ನು ಕೇಳಿ ಮೆಚ್ಚಿ ರತ್ನದ ಕೈ ಗಡಗವನ್ನು ಚಿನ್ನದ ಕಂಠಿ ಹಾರವನ್ನು ಬಹುಮಾನವಾಗಿ ನೀಡುತ್ತಾರೆ. ಪ್ರಶ್ನೆ ಐದು ಉತ್ತರ. ಇನ್ನು ಪ್ರಶ್ನೆ ಆರನೆಯದನ್ನು ನೋಡೋಣ. ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯಿತು ಎಂದು ಮನೋರಮೆ ಹೇಳಿದ್ದೇಕೆ? ಉತ್ತರ, ಮುದ್ದಣ್ಣ ಕಥೆಯನ್ನು ಸ್ವಸ್ವಸ್ತ್ರೀ ಮಸ್ಸು ರಾಸೇಂದ್ರನ ನರೇಂದ್ರ ಮುನೀಂದ್ರ ಎಂದು ಆರಂಭಿಸಿದಾಗ ಮನೋರಮೆಯು, ಇದು ಸಂಸ್ಕೃತದ ನುಡಿ, ನನಗೆ ಸಂಸ್ಕೃತ ಗೊತ್ತಿಲ್ಲವಾದ್ದರಿಂದ ನೀವು ಕನ್ನಡದಲ್ಲೇ ತಿಳಿಸಿ ಎಂದು ಕೇಳುತ್ತಾಳೆ. ತನಗಿದು ನೀರಿಲ್ಲದ ಗಂಟಲಲ್ಲಿ ಕಡುಬು ತುರುಕಿದಂತಾಯಿತು ಎಂದು ಸಹ ಹೇಳುತ್ತಾಳೆ. ಪ್ರಶ್ನೆ ಏಳು, ಸಂಸ್ಕೃತ ಕನ್ನಡಗಳು ಸೇರಿದರೆ ಹೇಗೆ ಸೊಗಸೆಯುತ್ತವೆ? ಸಂಸ್ಕೃತ ಒಂದು ಚಿನ್ನದಲ್ಲಿ ಪೋಣಿಸಿದ ರತ್ನದ ಮಣಿ, ಕರಿಮಣಿ ಸರದಲ್ಲಿ ಕೆಂಪು ಹವಳವನ್ನು ಪೋಣಿಸಿದಂತೆ ಸಂಸ್ಕೃತ ಕನ್ನಡವನ್ನು ಪೋಣಿಸಿ ಹೇಳುವುದರಿಂದ ಅಷ್ಟು ಸೊಗಸಾಗಿರುತ್ತದೆ ಎನ್ನುತ್ತಾನೆ. ಇನ್ನು ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳು. ಮುದ್ದಣ್ಣ ಅರಮನೆಯಿಂದ ಬಂದ ಪರಿಯನ್ನು ಮನೋರಮೆಯ ಉಪಚಾರವನ್ನು ವಿವರಿಸಿ. ಕಾಡು ನಾಡುಗಳಲ್ಲೆಲ್ಲ ಸಂತಸಗೊಂಡು ಮಳೆಗಾಲದ ಒಂದು ದಿನ ಸಂಜೆ ಮುದ್ದಣ್ಣನು ಅರಮನೆಯ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಮನೆಗೆ ಹಿಂತಿರುಗಿ ದೂರದಿಂದಲೇ ತನ್ನ ಪತಿಯನ್ನು ಕಂಡು ಎದ್ದು ನಿಂತು ಬಾಗಿಲಿಗೆ ಬಂದು ಮನೋರಮೆ ಕೈಕಾಲು ತೊಳೆದುಕೊಳ್ಳುವುದಕ್ಕೆ ನೀರನ್ನು ಕೊಟ್ಟು ಕೈ ಹಿಡಿದು ಮನೆಯೊಳಕ್ಕೆ ಕರೆದುಕೊಂಡು ಮಣಿಯನ್ನು ಹಾಕಿ ಕುಳ್ಳರಿಸಿ ತಿನ್ನಲು ರುಚಿಕರವಾದ ಹಣ್ಣನ್ನು ಕೊಟ್ಟು ಕುಡಿಯಲು ಕೆನೆ ಬಿಟ್ಟಿದ್ದ ಹಾಲನ್ನು ಕೊಟ್ಟು ಉಪಚಾರ ಮಾಡಿದಳು. ಇದರಿಂದ ಮುದ್ದಣ್ಣನ ಹಸಿವು ಬಳಲಿಕೆ ನಿವಾರಣೆಯಾಗುತ್ತದೆ. ಎರಡನೇ ಪ್ರಶ್ನೆ, ಒಳ್ಳೆಯದೊಂದು ಕತೆ ಹೇಳಬೇಕೆಂದಾಗ ಮುದ್ದಣ್ಣನ ಪ್ರತಿಕ್ರಿಯೆ ಏನು? ಮುದ್ದಣ್ಣನನ್ನು ಉಪಚರಿಸುತ್ತಾ ತಾಂಬೂಲವನ್ನು ನೀಡುತ್ತಾ ಮನೋರಮೆಯು, ಹಗಲಿರಳು ಒಂದೇ ಸಮನೆ ಸುರಿಯುತ್ತಿರುವ ಈ ಜಡಿ ಮಳೆಯಿಂದಾಗಿ ಮನಸ್ಸಿಗೆ ಬೇಸರವಾಗಿದೆ, ಹಗಲು ಹಿರಿದಂತೆ ಕಾಣುತ್ತಿದೆ, ಯಾವುದಾದರೂ ಒಂದು ಕಥೆಯನ್ನು ಹೇಳು ಎಂದು ಎಂದಾಗ ಮುದ್ದಣ್ಣನು, ಅಷ್ಟೇ ತಾನೇ, ಯಾವ ಕತೆ ಹೇಳಲಿ, ಭೋಜ ಪ್ರಬಂಧವೋ ವಿಕ್ರಮ ವಿಜಯವೋ ಮಹಾವೀರ ಚರಿತೆಯೋ ಎಂದಾಗ, ಇವುಗಳಲ್ಲಿ ನನಗೆ ಆಸಕ್ತಿ ಇಲ್ಲ, ಉಳಿದರೂ ಅಳಿದರೂ ದಾರಿ ತೋರಿಸುವಂತಹ ರಸಭರಿತವಾದ ಕಥೆಯೊಂದನ್ನು ಹೇಳು ಎಂದು ಹೇಳುತ್ತಾಳೆ. ನಿನಗೆ ಯಾವ ರಸದಲ್ಲಿ ಕತೆ ಹೇಳಲಿ ಎಂದಾಗ, ನವರಸಗಳು ಒಂದಾಗಿರುವ ಕತೆ ಹೇಳು. ಹಾಗಾದರೆ ಯಾವ ಕತೆ ಎಂದಾಗ, ರಾಮಾಯಣದೊಳ್ ಏನಾನು ನಮ್ ಒಂದು ಎಂದು ರಾಮಾಯಣದ ಅಶ್ವಮೇಧ ಕಥೆಯನ್ನು ಹೇಳು ಎಂದು ಕೇಳುತ್ತಾಳೆ. ಇದಾಗಿದೆ ತಿರುಳುಗನ್ನಡದ ಬೆಳ್ನುಡಿ ಗದ್ಯಪಾಠದ ಪ್ರಶ್ನೋತ್ತರಗಳು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.